ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸದ್ಗುರು ಅಲೋವೆರಾ ಶಾಂಪೂ ಪ್ಲಸ್ ಕಂಡೀಷನರ್. ಇದು ನಿಮ್ಮ ಕೂದಲನ್ನು ಮೃದು ಮತ್ತು ಹೊಳೆಯುವಂತೆ ಮಾಡುತ್ತದೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಮಹಿಳಾ ಸಬಲೀಕರಣದ ಪ್ರತೀಕ ಹೊಸದುರ್ಗ ತಾಲೂಕು ವೀರಶಿವ ಮಹಿಳಾ ಸಹಕಾರ ಸಂಘ. ಹೊಸದುರ್ಗ ನಗರದ ಹಳೆ ಎಸ್ಬಿಐ ಬ್ಯಾಂಕ್ ಕಟ್ಟಡದಲ್ಲಿರುವ ಶ್ರೇಯ ಆರ್ಥೋಕೇರ್ ಸಂಪರ್ಕಿಸಿ ಡಾಕ್ಟರ್ ಸಂಜಯ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಜಿವಿ ಟಿವಿ. ನನ್ ಕಾವೇರಿ. ನಿನ್ನೆ ಪಟ್ಟಣದ ಟಿಬಿ ಸರ್ಕಲ್ ಹತ್ತಿರ ಬರುವ ಸರ್ಕಾರಿ ನೌಕರರ ಭವನದಲ್ಲಿ ನೂತನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಅಧಿಕಾರ ಪದಗ್ರಹಣ ಕಾರ್ಯಕ್ರಮವನ್ನು ನಡೆಸಿದ್ದು, ಈ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಸಿಎಸ್ ಷಡಾಕ್ಷರಿ ಅವರು ಗಿಡಕ್ಕೆ ನೀರೆರಿಯುವ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಇನ್ನು ಈ ಒಂದು ಸಂದರ್ಭದಲ್ಲಿ ತಾಲೂಕು ಶಾಖೆಯ ನೂತನ ಅಧ್ಯಕ್ಷರಾಗಿ ಆರ್ ಲಕ್ಷ್ಮಯ್ಯ ಅವರು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಇನ್ನು ಈ ಒಂದು ಸಂದರ್ಭದಲ್ಲಿ ಮತದಾರರ ಪರಿಷ್ಕರಣ ಪಟ್ಟಿಯನ್ನ ಸಿದ್ಧಪಡಿಸುವಂತಹ ಬಿಎಲ್ಒಗಳ ಬಗ್ಗೆ ಜಿವಿ ಟಿವಿ ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ರಾಜ್ಯಾಧ್ಯಕ್ಷರಾದ ಸಿಎಸ್ ಷಡಾಕ್ಷರಿ ಅವರು ಈ ಹಿಂದೆಯೂ ಕೂಡ ಸಾಕಷ್ಟು ಬಾರಿ ಮನವಿಯನ್ನ ಕೊಟ್ಟಿದ್ದಾರೆ. ಇನ್ನು ಈ ಚುನಾವಣಾ ಕೆಲಸಗಳಿಗೆ ಸಂಬಂಧಪಟ್ಟಂತಹ ಗ್ರಾಮ ಮಟ್ಟದ ಕೆಲಸಗಳಿಗೆ ಬಿಎಲ್ಒಗಳು ಬೇಕೇ ಬೇಕಾಗುತ್ತಾರೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಅಧಿಕಾರಿಗಳಲ್ಲಿ ಚರ್ಚೆ ಮಾಡುವ ಮೂಲಕ ಈ ಸಮಸ್ಯೆಗೆ ಪರಿಹಾರ ಒದಗಿಸುವ ಪ್ರಯತ್ನ ಮಾಡುತ್ತೇನೆ ಎಂಬ ಭರವಸೆ ಮಾತುಗಳನ್ನು ಹೇಳಿದ್ದಾರೆ. ಈಗ ಬಿಎಲ್ಒಸ್ ಬಗ್ಗೆ ಶಿಕ್ಷಕರ ಸಂಘದವರು ಭಾಳ ದಿವಸಗಳಿಂದ ಮನವಿ ಕೊಡ್ತಾ ಇದ್ರು. ಶಿಕ್ಷಕರು ಮನವಿ ಕೊಟ್ಟಿದ್ದಾರೆ ಬಿಎಲ್ಒ ಡ್ಯೂಟಿಯನ್ನು ತೆಗೆದುಕೊಳ್ಬಾರ್ದು ಅಂತೇಳಿ. ಸುಪ್ರೀಂ ಕೋರ್ಟ್ ಆದೇಶ ಇದೆ, ಸರ್ಕಾರ ಕೂಡ ಅದ್ರ ಬಗ್ಗೆ ಫಾಲೋಅಪ್ ಮಾಡ್ತಾ ಇದೆ. ಇದ್ರ ಮಧ್ಯದಲ್ಲಿ ಹಿಂದೆ ಏನಾಗಿತ್ತು, ಅವ್ರಿಗೆ ಇಎಲ್ಗಳನ್ನು ಕೊಡ್ತಾಯಿದ್ರು, ಅವ್ರಿಗೆ ಬೆನಿಫಿಟ್ಸ್ಗಳನ್ನು ಕೊಡ್ತಾಯಿದ್ರು. ಈಗ ಸರ್ಕಾರ ಇಎಲ್ಗಳನ್ನು ನಿಲ್ಲಿಸಿದೆ, ಒಂದು 10,000-12,000 ಹಿಂಗೆ ಅಮೌಂಟನ್ನು ಕೊಡಲಿಕ್ಕೆ ತೀರ್ಮಾನ ಮಾಡಿದೆ. ಹಾಗಾಗಿ ಅವರೆಲ್ಲರೂ ಕೂಡ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಖಂಡಿತ ನಾನು ಅವ್ರ ಮನವಿಯನ್ನು ಸಲ್ಲಿಸಿದ್ದಾರೆ. ಶಿಕ್ಷಕರ ಸಂಘದವರು ಸರ್ಕಾರದ ಜೊತೆ ಚರ್ಚೆಗಳನ್ನು ಮಾಡಿ ಖಂಡಿತ, ಯಾಕಂದರೆ ಬಿಎಲ್ಒಸ್ ಡ್ಯೂಟೀಸ್ಗಳನ್ನು ಶಿಕ್ಷಕರೇ ಮಾಡಬೇಕು, ಬೇರೆಯವ್ರ ಕೈಲಿ ಆಗಲ್ಲ. ಯಾಕಂದರೆ ಮತಗಟ್ಟೆಗಳಿರ್ಬೋದು, ಮತದಾರ ಪರಿಷ್ಕರಣೆಗೆ ML ಎಲೆಕ್ಷನ್ ಬಂತು, MP ಎಲೆಕ್ಷನ್ ಬಂತು, ಅದೆಲ್ಲ ಕೂಡ ಪರಿಷ್ಕರಣೆ ಮಾಡಬೇಕು ಅಂದರೆ ಅದು ಗ್ರೌಂಡ್ ಲೆವೆಲ್ಗಿರೋದು ಶಿಕ್ಷಕರು, ಯಾವ ಇಲಾಖೆನಲ್ಲೂ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಸರ್ಕಾರ ನಡೆಸ್ಕೊಳ್ಬೇಕಾಗ್ತದೆ. ಆ ದಿಸಲ್ಲಿ ನಾನು ಸರ್ಕಾರ ಜೊತೆ ಮಾತನಾಡ್ತೇನೆ, ಖಂಡಿತ ಅವ್ರಿಗೆ ಏನು ಬೇಕು ಹೆಲ್ಪ್ ಮಾಡಿಸ್ತಾರೆ. ಏನಾಗಿದೆ, ಮೇಲಧಿಕಾರಿಗಳು ಅವ್ರಿಗೆ ಟಾರ್ಗೆಟ್ಟು, ನೀವು ಯಾರನ್ನ ಇಟ್ಕೊಳ್ತೀವಿ ಕೆಲಸ ಮಾಡಪ್ಪ ಅಂತ ಇಟ್ಕೊಳ್ಳೋಕೆ ಇರಿದ್ರೆ ಕೆಲಸ ಅವ್ರ ಹತ್ರ ಮಾಡಿಸ್ಬೇಕು. ಶಿಕ್ಷಣ ಇಲಾಖೆ ಅಂದರೆ ಅವರೇನೆ. ಗ್ರೌಂಡಲ್ಲಿ ಒಂದು ಊರಿನಲ್ಲಿ ಒಂದು ಗ್ರಾಮದಲ್ಲಿ 6 ಜನ ಟೀಚರ್ಸ್, 4 ಜನ ಟೀಚರ್ಸ್ ಇರ್ತಾರೆ. ಇಡೀ ಗ್ರಾಮದಲ್ಲಿ ಮಕ್ಕಳಿರ್ಬೋದು, ಎಲ್ಲ ಮಾಹಿತಿ ಅವ್ರ ಹತ್ರ ಇರ್ತದೆ. PDOಗಳು ಸೆಕ್ರೆಟರಿಗಳು ಒಬ್ಬೊಬ್ಬರಿಗೆ ಏನು ಮಾಡಲಿಕ್ಕಾಗತ್ತೆ? 5-6 ವಿಲೇಜ್, ಇಟ್ಸ್ ಎ ಟಫ್ ಜಾಬ್. ಸೊ ಖಂಡಿತ ಇದೆ. ಸೊ ನಮ್ಮ ಶಿಕ್ಷಕರು ಕೂಡ ಮಾಡ್ಲಿಕ್ಕೆ ರೆಡಿ ಇದ್ದಾರೆ. ಸೊ ಅವ್ರವ್ರಿಗೆ ಬೆನಿಫಿಟ್ಗಳನ್ನು ಕೊಡಬೇಕಷ್ಟೇ. ಅವ್ರೇನು ಮಾಡಬಾರ್ದು ಅಂತ ಏನಿಲ್ಲ, ಹಿಂದೆ ಸರಿ ಇತ್ತು, ಈಗ ಅವರೆಲ್ಲ ಇಎಲ್ ಕೊಡಲ್ಲ ಅಂದಾಗ ಅವ್ರು ಸ್ವಲ್ಪ ವಿರೋಧವನ್ನು ಮಾಡ್ತಾ ಇದ್ದಾರೆ. ಖಂಡಿತ ಅದನ್ನು ಎಕ್ಸಾಮಿನ್ ಮಾಡಿ ಮಾಡಿಸೋಣ. ಎಲ್ಲರನ್ನ ತಗೊಳ್ತಾರೆ, ಪ್ರೈಮರಿ ಅವ್ರನ್ನ ಗ್ರೌಂಡ್ ಲೆವೆಲ್ಲು, ಎಬೋ ಲೆವೆಲ್ಲು, ಬೂತ್ ಲೆವೆಲ್ ಮೇಲ್ಗಡೆಗೆ ಹೈಸ್ಕೂಲ್ನವ್ರನ್ನ, ಅದ್ರ ಮೇಲ್ಗಡೆ ಸೂಪರ್ವಿಷನ್ ಪಿ ಯು ಕಾಲೇಜ್, ಎಲ್ಲರನ್ನೂ ತಗೊಳ್ತಾರೆ. ಕೇವಲ ಒಬ್ಬರೇ ಆಗಲ್ಲ, ಈಗ ಎಲೆಕ್ಷನ್ ಮಾಡಬೇಕು ಅಂದರೆ ಮತಗಟ್ಟೆ ಅಧಿಕಾರಿಗಳಿರ್ತಾರೆ, ಪ್ರೆಸಿಡಿಂಗ್ ಆಫೀಸರ್ ಇರ್ತಾರೆ, ಅದ್ರ ಮೇಲ್ಗಡೆ ಸೂಪರ್ವಿಷನ್ ಇರ್ತಾರೆ, ಹಿಂಗೆ ಆ ಥರ ಆಯಾ ಇದ್ರ ಮೇಲೆ ಅವಕಾಶವನ್ನು ಮಾಡಿಕೊಡ್ತಾರೆ. ಸೊ ಖಂಡಿತ ಸರ್ಕಾರಕ್ಕೆ ಕೂಡ ಇದರ ಅರ್ಥ ಆಗಿದೆ. ನಾನು ಕೂಡ ಇದನ್ನು ಎಕ್ಸಾಮಿನ್ ಮಾಡಿ ಮತ್ತೊಮ್ಮೆ ಸರ್ಕಾರಕ್ಕೆ ಹೇಳ್ತೇನೆ. ಇದು ವಿಶೇಷವಾಗಿ ಹೊಸದುರ್ಗ ತಾಲೂಕಿನಲ್ಲೆಲ್ಲ ಕೂಡ ನಮ್ಮ ಸ್ನೇಹಿತರೆ. ಸೊ ವಿಶೇಷವಾಗಿ ಈ ಕಡೆ ಭಾಗದಲ್ಲೆಲ್ಲ ಬಂದಾಗೆಲ್ಲ ಭಾಳಷ್ಟು ಬಾರಿ ಈ ಸಂಘಕ್ಕೆ ಬಂದಿದ್ದೇನೆ, ಹೆಚ್ಚಿನ ಬಾರಿ. ಸಂತೋಷ, ಒಂದು ಒಳ್ಳೆ ಟೀಮ್ ಇದೆ. ಸೊ ಒಳ್ಳೆ ಇಡೀ ರಾಜ್ಯಕ್ಕೆ ಒಂದು ಮಾದರಿಯಾಗಿರುವಂಥ ಒಂದು ತಾಲೂಕು ಸಂಘ ಇದೆ. ಸೊ ಇಂಥ ಒಂದು ಸಂಘ ಇನ್ನಷ್ಟು ಕೂಡ ಉತ್ತರೋತ್ತರವಾಗಿ ಚೆನ್ನಾಗಿ ಬೆಳೀಬೇಕು,
ಇನ್ಫ್ರಾಸ್ಟ್ರಕ್ಚರ್ ಇರ್ಬೋದು, ನೌಕರಿಗೆ ಅನುಕೂಲವಾಗುವಂಥ ಕಾರ್ಯಕ್ರಮಗಳನ್ನು ಮಾಡುವಂಥ ವಿಚಾರದಲ್ಲಿ ಎಲ್ಲರೂ ಕೂಡ ಕೂತ್ಕೊಂಡು ಒಳ್ಳೆ ಯೋಚನೆಗಳನ್ನು ಮಾಡಲಿ ಅಂತ ಅವ್ರಿಗೆಲ್ಲ ಶುಭಾಶಯಗಳನ್ನು ಕೋರ್ತಾನೆ. ಹೊಸದುರ್ಗ ತಾಲೂಕಿನ ಸರ್ಕಾರಿ ನೌಕರನ ಹೇಳಿದ್ನಲ್ಲ, ಚಿತ್ರದುರ್ಗ ಜಿಲ್ಲೆಯಲ್ಲಿ ಅತ್ಯಂತ ವಿಶೇಷವಾಗಿರುವಂಥ ತಾಲೂಕು ಹೊಸದುರ್ಗ ತಾಲೂಕು. ಅದರಲ್ಲೂ ವಿಶೇಷವಾಗಿರುವಂಥ ನೌಕರರು ಅಂತ ಹೇಳಿದ್ರೆ ಹೊಸದುರ್ಗ ತಾಲೂಕಿನ ನೌಕರರು. ಅವರೆಲ್ಲರೂ ಕೂಡ ಒಂದು ಒಳ್ಳೆ ಟೀಮ್ ವರ್ಕ್ ಆಗಿ ಹಿಂದೆನೂ ಅಷ್ಟೇ ಮುಂದೆನೂ ಅಷ್ಟೇ ಯಾವತ್ತೂ ಕೂಡ ಸರ್ಕಾರಿ ನೌಕರ ಸಂಘ ಜೊತೆ ಇದ್ದು ನೌಕರರ ಹಕ್ಕು ಬೇಡಿಕೆಗಳನ್ನು ಪಡೆಯುವಂಥ ಜೊತೆಯಲ್ಲಿ ಸಂಘಟಿತರಾಗಿ ಇದೇ ರೀತಿ ಮುಂದೆನೂ ಕೂಡ ಇರಬೇಕು ಅಂತೇಳಿ ಅವರೆಲ್ಲರಿಗೂ ಕೂಡ ವಿನಂತಿ ಮಾಡ್ತಾರೆ. ನೂತನವಾಗಿ ಅಧಿಕಾರ ಪದಗ್ರಹಣವನ್ನ ಸ್ವೀಕಾರ ಮಾಡಿದಂತಹ ಆರ್ ಲಕ್ಷ್ಮಯ್ಯ ಅವರ ಮುಂದಿನ ಯೋಜನೆಗಳ ಬಗ್ಗೆ ಕೂಡ ಜಿವಿ ಟಿವಿ ಒಟ್ಟಿಗೆ ಮಾತನಾಡಿದ್ದು, ಯಾವೆಲ್ಲ ಗುರಿಗಳೊಂದಿಗೆ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಎಂಬುದನ್ನ ಸ್ವತಃ ಅವರಿಂದಲೇ ಕೇಳಿ ತಿಳಿಯೋಣ, ಬನ್ನಿ. ನಾನು ಗುರಿಯನ್ನು ಆವಾಗಲೇ ಹೇಳ್ತಾ ಇರ್ತೀನಿ. ಈ ರಾಜ್ಯ ಸರ್ಕಾರ ನೌಕರ ಸಂಘಕ್ಕೆ ಪದ ಇಟ್ಟು 31 ವರ್ಷ ಆಗಿದೆ. 31 ವರ್ಷದಲ್ಲಿ ನನ್ನ ಹೆಸರುಗಾದನ್ನು ಕೂಡ ಆಲ್ರೆಡಿ ಹೇಳಿದ್ದೀನಿ. ಅದರ ಜೊತೆಗೆ ನನ್ನ ಉದ್ದೇಶ ಒಂದೇ, ಇಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರರು ಎಲ್ಲರೂ ಕೂಡ ಶ್ರೀಮಂತ ವರ್ಗದವರಿಲ್ಲ, ಕೆಳಮಟ್ಟದಲ್ಲೂ ಕೂಡ ಇರೋಂಥವ್ರು ರಾಜ್ಯ ಸರ್ಕಾರಿ ನೌಕರರು ಇದ್ದಾರೆ. ಅವರಿಗೆ ಅವರ ಕುಟುಂಬದ ಕೆಲವೇ ಕೆಲಸಗಳನ್ನಾದರೂ ಮಾಡ್ಕೊಳ್ಳೋದಕ್ಕೆ ಈ ಒಂದು ನಮ್ಮ ಸ್ಪೋರ್ಟ್ಸ್ ಹಾಲ್ ಮತ್ತು ಒಂದು ಡೈನಿಂಗ್ ಹಾಲ್ ಕಿಚನನ್ನು ಏನಾದರೂ ಆಗಲಿ 2 ವರ್ಷದಲ್ಲಿ ಮುಗಿಸ್ಬೇಕು, ಮಾಡಲೇಬೇಕು ಅನ್ನೋ ಉದ್ದೇಶ ನಮ್ಮೆಲ್ಲರದು ಕೂಡ. ಒಟ್ಟಾರೆ ಈ ಒಂದು ಸಂದರ್ಭದಲ್ಲಿ ರಾಜ್ಯ ಪರಿಷತ್ ಸದಸ್ಯರಾಗಿ ಶಶಿಧರ್, ಖಜಾಂಚಿಯಾಗಿ ದಿಲೀಪ್ ಕುಮಾರ್, ಕಾರ್ಯದರ್ಶಿ ಆಗಿ ವೀರೇಂದ್ರ ಪಾಟೀಲ್ ಇವರುಗಳು ತಮ್ಮ ಅಧಿಕಾರವನ್ನ ಸ್ವೀಕರಿಸಿದ್ದು, ಇದೇ ವೇಳೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷರಾದ ಮೋಹನ್ ಕುಮಾರ್, ಜಿಲ್ಲಾಧ್ಯಕ್ಷರಾದ ಮಂಜುನಾಥ್, ಚಳ್ಳಿಕೆರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಜಗನ್ನಾಥ್, ಮೊಳಕಲ್ಮೂರು ತಾಲೂಕಿನ ಅಧ್ಯಕ್ಷರಾದ ಈರಣ್ಣ, ಹಿರಿಯೂರು ತಾಲೂಕಿನ ಅಧ್ಯಕ್ಷರಾದ ಶಿವಕುಮಾರ್, ಹೊಳಲ್ಕೆರೆ ತಾಲೂಕಿನ ಅಧ್ಯಕ್ಷರಾದ ಲೋಕೇಶ್, ಮಧುಕಿರಿಯ ಅಧ್ಯಕ್ಷರಾದ ವೆಂಕಟೇಶ್, ಹೊಸದುರ್ಗ ತಾಲೂಕಿನ ಮಾಜಿ ಅಧ್ಯಕ್ಷರಾದ ಎಂಆರ್ ಶಾಂತಪ್ಪ, ಮತ್ತೊಬ್ಬ ಮಾಜಿ ಅಧ್ಯಕ್ಷರಾದ ಆರ್ ಅಶೋಕ್, ಪ್ರಕಾಶ್, ಮೌನೀಶ್, ಗಂಗಾಧರ್, ಹೀಗೆ ತಾಲೂಕಿನ ಎಲ್ಲ ಶಿಕ್ಷಕರು ಭಾಗವಹಿಸುವ ಮೂಲಕ ನೂತನ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳ ಅಧಿಕಾರ ಪದಗ್ರಹಣ ಕಾರ್ಯಕ್ರಮವನ್ನ ನಡೆಸಿದ್ದಾರೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.